ಶಬರಿಮಲೆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ, ಇದು ಈ ದೇಶದ ಒಕ್ಕೂಟದ ವ್ಯವಸ್ಥೆ ಏನಿದೆ ಅದು ಬೇರೆ ರಾಜ್ಯ. ಆ ರಾಜ್ಯದಲ್ಲಿ ಆ ಸರ್ಕಾರ ತೆಗೆದುಕೊಂಡಂಥ ಅವರ ತೀರ್ಮಾನದ ಬಗ್ಗೆ ನಾನು ಹೋಗಿ ಸಂಘರ್ಷ ಮಾಡಲಿಕ್ಕಾಗೋದಿಲ್ಲ. ಅದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥದ್ದು. ನಾನು ಅಲ್ಲಿ ರಕ್ಷಣೆ ಕೊಡಲಿಕ್ಕಾಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಆಮೇಲೆ ನನ್ನ ಮುಂದೆ ಯಾರೂ ಅಲ್ಲೇನೋ ಹೋಗಬೇಕು ದೇವಸ್ಥಾನಕ್ಕೆ ನನಗೆ ರಕ್ಷಣೆ ಕೊಡಿ ಅಂತ ಯಾರೂ ಬಂದು ಕೇಳಿಲ್ಲ. ಅದು ನೋಡೋಣ ಅಂತ ಇದೆ ಅಂತ ಪರಿಸ್ಥಿತಿ. ರಕ್ಷಣೆ ಯಾರು ಕೊಡಬೇಕು? ನಾನು ಇಲ್ಲಿಂದ ಸ್ಪೆಷಲ್ ಫೋರ್ಸ್ ತಗೊಂಡೋಗೋಕ್ಕಾಗಲ್ಲ ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ. ನಾನು ಮುಖ್ಯಮಂತ್ರಿಗಳಿಗೆ ಬೇಕಾದ್ರೆ ಒಂದು ಪತ್ರ ಬರೀಬೋದು, ಥರ ಯಾರೋ ನಮ್ಮವ್ರು ಬರಬೇಕು ಅಂತ ಇದ್ದಾರೆ ಅವ್ರಿಗೆ ಸ್ವಲ್ಪ ನೀವು ರಕ್ಷಣೆ ಕೊಡಬೇಕು ಅಂತ ಅವ್ರಿಗೆ ಕೇಳ್ಬೋದು ಅಷ್ಟೇ ನಾನು. ಆದರೆ ಈ ಫಂಡಮೆಂಟಲ್ ವ್ಯವಸ್ಥೆ ಒಳಗೆ ನಾನು ಇಂಡಿಯಾ ಪಾಕಿಸ್ತಾನದ್ದು ವಾರ್ ನಡೆಸ್ದಂಗೆ ನಡೆಸ್ಕೊಂಡು ನಾನಿಲ್ಲ ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಅಲ್ಲಿ ಕರ್ಕೊಂಡೋಗೋದು ಕಷ್ಟ. ಯಾಕಂದರೆ ಇದು ವಾಸ್ತವಾಂಶ ಇದು ನನ್ನ ಅಭಿಪ್ರಾಯದಲ್ಲಿ. ಆಮೇಲೆ ಇನ್ನೊಂದಿನ ಕೇಳಿದೆ ಮೀಟು, ಅದು ಅದಕ್ಕೆ ನಾನು ಇನ್ವಾಲ್ವ್ ಆಗೋದಿಲ್ಲ. ಅವೆಲ್ಲ ಸುಮ್ಮನೆ ಈಗೇನೋ 10 ವರ್ಷ ಆದ್ಮೇಲೆ ಹೊಸದಾಗೇನೋ ನಡೀತಾ ಇದೆ. ಅದು ನೋಡೋಣ, ದೊಡ್ಡ ದೊಡ್ಡವರು ಕಾನೂನು ತಜ್ಞರು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ನೋಡೋಣ.